ಉಳಿಸಿಕೊಳ್ಳುವಂಥ ರೀತಿಯಲ್ಲಿ ಇವತ್ತು ಆಗಬೇಕಾದ್ರೆ ಇದಕ್ಕೆ ಎರಡೇ ಎರಡು ಮಾರ್ಗ. ಒಂದು ಸದನ ಸಮಿತಿ ಆಗಬೇಕು, ಇಲ್ಲದ್ರೆ ಜುಡಿಷರಿ ಇಂಕ್ವೈರಿ ಆಗಬೇಕು. ಅಂದಾಗ ಮಾತ್ರ ನ್ಯಾಯ ಸಿಗ್ತದೆ. ಈಗ ಹಲವಾರು ಪ್ರಕರಣಗಳು ಹಿಂದೆ ರಾಜ್ಯದಲ್ಲಿ ನಡೆದು ಹೋಗಿದ್ದಾವೆ. ನಮ್ಮ ಸರ್ಕಾರ ಇದ್ದಾಗ ಎರಡು ಮೂರು ಬಾರಿ ಸರ್ಕಾರವನ್ನು ಕೆಡವಲು 16 ಜನ ಶಾಸಕರನ್ನ ಗೋವಾದಲ್ಲಿ ಹೋಗಿ ಇಟ್ಕೊಂಡಿದ್ರು, ಓಪನ್ ಆಗಿ ಇಟ್ಕೊಂಡಿದ್ರು, ಗಣಿ ದಣಿಗಳ ಹಣವನ್ನು ಅದಕ್ಕೆ ಬಳಕೆ ಮಾಡಿದ್ರು. ಭಾಳ ದೊಡ್ಡ ಪ್ರಮಾಣದಲ್ಲಿ ಅವತ್ತು ಸುದ್ದಿ ಆಗಿತ್ತು. ಅದ್ರ ಬಗ್ಗೆ ಏನು ಇವತ್ತು ಚಕಾರ ಎತ್ತದಿಲ್ಲ. ಯಾವ ನೈತಿಕ ಹಕ್ಕಿದೆ? ಹಿಂದೆ ಸರ್ಕಾರ ಹಲವಾರು ಸರ್ಕಾರಕ್ಕೆ ಬೀಳುವಾಗ ಏನೇನು ಷಡ್ಯಂತ್ರ ನಡೆದಿದೆ, ಇವೆಲ್ಲವೂ ಕೂಡ ತನಿಖೆ ಆಗಬೇಕಾದ್ರೆ ಇವೆಲ್ಲವೂ ಕೂಡ ತನಿಖೆ ಆಗಬೇಕಾಗುತ್ತೆ. ಹಲವಾರು ಜನ ಶಾಸಕರು ರಾಜೀನಾಮೆ ಕೊಟ್ಟು ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ಸಿದ್ದರಾಮಯ್ಯ ಅವರೇ JDS ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ದಾರೆ. ಆದ್ದರಿಂದ ಹಲವಾರು ಪ್ರಶ್ನೆಗಳು ಪ್ರತಿಯೊಂದು ಘಟನೆಗೆ ಹೇಳ್ತಾ ಇದ್ದಾವೆ. ಆದ್ದರಿಂದ ಈ ತನಿಖೆಯನ್ನು, ಇದೊಂದೇ ಘಟನೆಯನ್ನು ಮಾತ್ರ ನಾವು ತನಿಖೆ ಮಾಡಿ ಅದರಲ್ಲಿ ನಾವು ತಪ್ಪಿದಸ್ತರು ಗುರುತಿಸ್ತೇವೆ ಅನ್ನುವಂಥ ಯಾರು ಷಡ್ಯಂತ್ರ ಮಾಡಿದ್ದಾರೆ ಅವರೇ ಅವ್ರ ಕೈಯಲ್ಲಿ ಕೊಡುವಂಥದ್ದು. ಇದು ನ್ಯಾಯಸಮ್ಮತವು ಅಲ್ಲವೇ ಅಲ್ಲ. ಆದ್ದರಿಂದ ಸ್ಪೀಕರ್ ಅವರ ಘನತೆಯೂ ಉಳಿಬೇಕು ಮತ್ತು ಸದನದ ಘನತೆಯೂ ಉಳಿಬೇಕು. ಶಾಸಕರ ರಕ್ಷಣೆ ಆಗಬೇಕಾದ್ರೆ ಒಂದು ಸ್ಪೀಕರ್ ಅವರ ವಿಚಾರದಲ್ಲಿ ನಾವು ಸದನ ಸಮಿತಿ ಮಾಡಬಹುದು, ಮಿಕ್ಕಿದಂಥ ಜುಡಿಷಿಯರಿ ಇಂಕ್ವೈರಿ ಮಾಡ್ಬೋದು. ನಮಗೇನು ಯಾವುದು ತಕರಾರಿಲ್ಲ. ಎರಡು ಮಾಡೋದು ಇಲ್ಲ, ತಳ್ಳಿ ಹಾಕಿಲ್ಲ. ಈ ಎರಡು ಬೇಡಿಕೆಗಳನ್ನು ತಳ್ಳಿ ಹಾಕಿಲ್ಲ. ನಾವು ಪುನಃ ಅದನ್ನು ಒತ್ತಾಯ ಮಾಡ್ತೀವಿ. ಅಲ್ಲಿಗೆ